ನಮಸ್ತೆ ಗೆಳೆಯರೇ. ಕಳೆದ ಪಂದ್ಯದಲ್ಲಿ ಗೆದ್ದಿದ್ದ ಬೆಂಗಳೂರು ಬುಲ್ಸ್ ಮತ್ತೆ ಎಡವಿದೆ. ತೆಲುಗು ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ 35-38 ಬುಲ್ಸ್ ತಂಡ ಸೋಲನಪ್ಪಿದೆ. ಶುರುವಿನಲ್ಲೇ ಬೆಂಗಳೂರಿನ ಮಾಜಿ ಗೋಳಿ ಪವನ್ ಶರಾವತ್ ಮಾಡಿದ ರೈಡಿಂಗಿಗೆ ಬೆಂಗಳೂರು ಕಕ್ಕಬಿಕ್ಕಿಯಾಗಿತ್ತು. ಒಂದು ಹಂತದಲ್ಲಿ ಬೆಂಗಳೂರು 3 ಅಂಕ ಗಳಿಸಿದ್ದರೆ ತೆಲುಗು ಟೈಟನ್ಸ್ ತಂಡ 21 ಅಂಕ ಗಳಿಸಿತ್ತು. ನಂತರ ಎಚ್ಚೆತ್ತು ಸೂಪರ್ ಟ್ಯಾಕಲ್ಗಳನ್ನು ಮಾಡಿ ಬುಲ್ಸ್ ಕೊಂಚ ಕಂಬ್ಯಾಕ್ ಮಾಡಿ 12-23 ಫಸ್ಟ್ ಹಾಫ್ ಅನ್ನು ಮುಗಿಸಿದರು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಬುಲ್ಸ್ ರೈಡಿಂಗ್ ಡಿಫೆನ್ಸ್ 2 ಅದ್ಭುತ ಆಟ ಆಡಿತ್ತು. ಇನ್ನೇನು ಬುಲ್ಸ್ ಗೆದ್ದೇ ಬಿಡುತ್ತೆ ಎನ್ನುವಾಗ ಮತ್ತೆ ಎಡವಿತು. ಕೊನೆಗೆ ಬುಲ್ಸ್ ಟೈಟನ್ಸ್ ವಿರುದ್ಧ 3 ಪಾಯಿಂಟ್ಸ್ಗಳಿಂದ ಮ್ಯಾಚ್ ಸೋತಿತ್ತು. ಆರಂಭದಲ್ಲಿ ಬುಲ್ಸ್ ಲೀಡ್ ಬಿಟ್ಟುಕೊಟ್ಟಿದ್ದು ಕಡೆಯಲ್ಲಿ ಬುಲ್ಸ್ ಸೋಲಿಗೆ ಪ್ರಮುಖ ಕಾರಣವಾಯಿತು. ಬುಲ್ಸ್ ಪರ ಅಜಿಂಕ್ಯ ಪವಾರ್ 9, ಪಂಕಜ್ 9, ನಿತಿನ್ ರಾವಲ್ 7 ಪಾಯಿಂಟ್ಸ್ ಗಳಿಸಿದರೂ ಬುಲ್ಸ್ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. ಈ ಸೀಸನ್ನಲ್ಲಿ ಬುಲ್ಸ್ ಆಡಿದ 6 ಮ್ಯಾಚ್ಗಳಲ್ಲಿ ಇದು 5ನೇ ಸೋಲಾಗಿದೆ.